ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನು ಶ್ರೀಲಂಕನ್ ಕನ್ನಡತಿ ತೀಯಾನೂ ಮಾತಾಡ್ತಾ ಇರೋದು ಇವತ್ತು ನಾವು ಬೇಳೆ ಸಾಂಬಾರು ನುಗ್ಗೆಕಾಯಿ ಬೇಳೆ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ನಾನು ಇಂಡಿಯಾಗೆ ಬಂದು ನುಗ್ಗೆಕಾಯಿ ಬೇಳೆ ಸಾಂಬಾರು ಕಲ್ತಿದ್ದೀವಿ ಫಸ್ಟ್ ನಾವು ಒಂದು ಕುಕ್ಕರ್ ತಗೋಬೇಕು ಅದಕ್ಕೆ ಬೇಳೆ ಹಾಕಿ ಚೆನ್ನಾಗಿ ತೊಳೆದು ಆಮೇಲೆ ಟೊಮ್ಯಾಟೊ ಹುಣಸೆ ಹಣ್ಣು ಈರುಳ್ಳಿ ಬೆಳ್ಳುಳ್ಳಿ ಬ್ರಿಂಜಾಲ್ ಡ್ರಮ್ ಸ್ಟಿಕ್ ಎಲ್ಲ ತಗೋಬೇಕು ಫಸ್ಟ್ ನಾವು ಟೊಮೆಟೊ ಎಲ್ಲ ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಕೊಳ್ಳಿ ಯಾಕೆ ಅಂದರೆ ಬೇಸ್ ಬೇಸಕ್ಕೆ ಹಾಕಿದ್ದೀವಲ್ವಾ ಆ ಬೆಲಕ್ಕೆ ಒಂದು ನಾಲ್ಕು ಟೊಮೆಟೊ ಕಟ್ ಮಾಡಿ ಹಾಕೋಬೇಕು ಆಮೇಲೆ ನಾವು ನೀರು ಹಾಕಬೇಕು ಎರಡು ಲೋಟ ನೀರು ಹಾಕಿ ಒಂದು ಸ್ವಲ್ಪ ಅರಿಶನ ಪುಡಿ ಹಾಕಿ ಕುಕ್ಕರ್ ಮುಚ್ಚಡ ಮುಚ್ಚಿ ನಾವು ಒಂದು ನಾಲ್ಕು ವಿಸಿಲ್ಗೆ ಕೂಗಿಸ್ಕೊಳ್ಳೋಣ ಕುಕ್ಕರಲ್ಲಿ ಬೇಳೆ ಚೆನ್ನಾಗಿ ಬೇಯಿಸ್ಕೋಬೇಕು ಆಮೇಲೆ ನಾವು ಹುಣಸೆ ಹಣ್ಣು ನೀರಲ್ಲಿ ಹಾಕಿ ನೆನೆಸ್ಕೋಬೇಕು ತರಕಾರಿ ಕಟ್ ಮಾಡ್ಕೋಬೇಕು ಬಿಂಜೋಳು ನುಗ್ಗೆಕಾಯಿ ಈರುಳ್ಳಿ ಕಟ್ ಮಾಡಿ ಇಟ್ಕೋಬೇಕು ಆಮೇಲೆ ಚೆನ್ನಾಗಿ ತೊಳಿಬೇಕು ಯಾಕೆಂದರೆ ಎರಡು ಸಲನೂ ತೊಳಿಬೇಕು ಡಸ್ಟ್ ಇರುತ್ತೆ ಅದಕ್ಕೆ ಚೆನ್ನಾಗಿ ತೊಳಿಬೇಕು ನೆಕ್ಸ್ಟ್ ನಾವು ಏನು ಮಾಡಬೇಕು ಅಂತೇಳಿ ವಿಸಿಲ್ ಬಂದು ಬಂದಿತ್ತು ಒಂದು ನಾಲ್ಕು ವಿಸಿಲ್ ಬಂದೆ ಚೆನ್ನಾಗಿ ಬೇಯುತ್ತೆ ಬೇಳೆ ಏನು ತೊಂದರೆ ಇಲ್ಲ ಆಮೇಲೆ ನಾವು ಬೆಳ್ಳುಳ್ಳಿ ಚಚ್ಕೋಬೇಕು ಬೆಳ್ಳುಳ್ಳಿ ಕ್ರಷ್ ಮಾಡ್ಕೋಬೇಕು ಆ ವಿಸಿಲ್ ಹಾರೋದ್ಮೇಲೆ ನಾವು ಎರಡು ಚಮಚ ಉಪ್ಪು ಹಾಕ್ಬಿಟ್ಟು ಉಪ್ಪು ಹಾಕಿ ಈ ಕಡ್ಡಿ ಹೆಸರು ಮಾತ್ರ ನೆನಪೇ ಇರೋಲ್ಲ ಇದರಿಂದ ನಾವು ಸ್ಮ್ಯಾಚ್ ಮಾಡ್ಕೋಬೇಕು ಚೆನ್ನಾಗಿ ನಾಲ್ಕು ಬೆಂದಿದೆ ಬೆಂದಿದೆಯಲ್ವಾ ಅದಕ್ಕೇನು ಜಾಸ್ತಿ ಏನು ಮಾಡೋಕ್ಕೆ ಬೇಕಾಗಿಲ್ಲ ಈ ಥರ ಮಾಡ್ಕೋಬೇಕು ಆಮೇಲೆ ಮಣ ಪಾತ್ರದಲ್ಲಿ ಅಡುಗೆ ಮಾಡಿದೆ ಚೆನ್ನಾಗಿರುತ್ತೆ ಒಂದು ಮಣ್ಪಾತ್ರೆ ಪಾತ್ರೆ ಇಟ್ಬಿಟ್ಟು ಆಯಿಲ್ ಹಾಕಿ ಆಮೇಲೆ ಎಣ್ಣೆ ಕಾದ ಮೇಲೆ ನಾವು ಫಸ್ಟು ಕಾಲು ಹಾಕಬೇಕು ಸಾಸೇ ಹಾಕಿಬಿಟ್ಟು ಒಂದು ಸ್ವಲ್ಪ ಜೀರಿಗೆನೂ ಹಾಕಬೇಕು ಇಷ್ಟ ಇಷ್ಟಾಕದೇ ಸಾಕು ಸ್ವಲ್ಪ ಜೀರಿಗೆ ಆಮೇಲೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಹಾಕಿ ಆಮೇಲೆ ಒಂದು ಮೆಣಸಿನ್ಕಾಯಿ ಎರಡು ಹಾಕದೆ ಸಾಕು ಯಾಕೆಂದರೆ ನಾವು ಖಾರ ಪುಡಿ ಹಾಕ್ತೀವಿ ಅಲ್ವಾ ಇದು ಒಳ್ಳೆ ಫ್ಲೇವರ್ ಬರುತ್ತೆ ಒಗ್ಗರಣೆಗೆ ಒಂದು ಕರಿಬೇನ್ ಸೊಪ್ಪು ಅಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಆಗಬೇಕು ಒಂಥರ ಒಳ್ಳೆ ಘಾಟ್ ಬರಬೇಕು ಆವಾಗ ಚೆನ್ನಾಗಿರುತ್ತೆ ನಾವೆಲ್ಲ ಚೆನ್ನಾಗಿ ಒಳ್ಳೆ ಒಳ್ಳೆ ವರ್ಡ್ ಕನ್ನಡದಲ್ಲಿ ಕಲ್ತಿದ್ವಿ ಘಾಟು ಬರುತ್ತೆ ಅಂತ ಆಮೇಲೆ ನಾವು ಈರುಳ್ಳಿ ಹಾಕಬೇಕು ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೀನಿ ಮಾಡಿ ಇದು ಬೇಕೇ ಬೇಕು ಹಿಂಗು ಹಿಂಗು ಹಾಕಿದ್ರೆ ನಮಗೆ ಹೊಟ್ಟೆ ನೋವು ಬರಲ್ಲ ಅದಕ್ಕೆ ಹಿಂಗು ಹಾಕಬೇಕು ಎಲ್ಲ ಅಡುಗೆಗೆ ನಾನು ಹಿಂಗು ಬಳಸ್ತೀನಿ ಅದು ಹಾಕ್ಬಿಟ್ಟು ಫ್ರೈ ಹಾಕಬೇಕು ಚೆನ್ನಾಗಿ ಆಮೇಲೆ ತರಕಾರಿ ಎಲ್ಲ ತೊಲೆದಿದ್ದೀವಲ್ವಾ ನೋಡಿ ಬದನೆಕಾಯಿ ಸ್ವಲ್ಪ ಕಪ್ಪಗಾಗಿದೆ ಅದು ನಾವು ಕರೆಕ್ಟ್ ಟೈಮಿಗೆ ಕಟ್ ಮಾಡಬೇಕು ಸ್ವಲ್ಪ ಬೇಗ ಕಟ್ ಮಾಡಿದ್ದೀವಿ ಅದರಿಂದ ಒಂದು ಸ್ವಲ್ಪ ಬ್ರೌನ್ ಕಲರ್ ಇದೆ ಈಗ ಒಂಚೂರ ಫ ಫ್ರೈ ಮಾಡಬೇಕು ಹಸಿವಾಸನ ಹೋಗಂತಕ್ಕ ಆಮೇಲೆ ಖಾರ ಪುಡಿ ಈ ಖಾರ ಪುಡಿ ಬಗ್ಗೆ ಹೇಳೇಬೇಕು ಒಳ್ಳೆ ಇಂಗ್ರೀಡಿಯೆಂಟ್ ಹಾಕಿ ಚೆನ್ನಾಗಿ ಮನೆಯಲ್ಲೇ ಮಾಡ್ಕೊಂಡಿದ್ದೀವಿ ನಾನು ಅದಕ್ಕೆ ಒಳ್ಳೆ ಟೇಸ್ಟ್ ಇರುತ್ತೆ ನೆಕ್ಸ್ಟ್ ನಾವು ಹುಣಸೆಯನ್ನು ಕಿವುಚಿ ಈ ಥರ ಸೋರಿಸ್ಕೊಬೇಕು ಯಾಕಂದರೆ ಅದರಲ್ಲಿ ಕಡ್ಡಿಗಳು ಅದು ಇದು ಇರುತ್ತೆ ಅಲ್ವಾ ಆಮೇಲೆ ನಾವು ಬೇಳೆ ಅದಕ್ಕೆ ಬಗ್ಸ್ಕೊಬೇಕು ಈಗ ಸ್ವಲ್ಪ ಸಾಂಬಾರು ಗೆಟ್ಟಿದೆ ಗೆಟ್ಟಿದೆ ನಾವು ಊರು ಹಾಗೆ ಮಾಡ್ಕೋಬೋದು ಇನ್ನು ಕುಕ್ಕರ್ಗೆ ಒಂದು ಸ್ವಲ್ಪ ನೀರು ಹಾಕಿ ಆಮೇಲೆ ನಮಗೆ ಎಷ್ಟು ಸಾರು ಬೇಕು ಅಷ್ಟಕ್ಕೆ ನಾವು ನೀರು ಹಾಕೋಣ ಒಂದು ಚೆನ್ನಾಗಿ ಕುದಿ ಬರಬೇಕು ಆ ಮುಗ್ಗೆಕಾಯಿ ಮತ್ತು ಬ್ರಿಂಜೋಳೆಲ್ಲ ಚೆನ್ನಾಗಿ ಬೇಯಿಸ್ಕೋಬೇಕು ಯಾಕಂದರೆ ಇದು ಎಲ್ಲರೂ ಕುಕ್ಕರಲ್ಲಿ ಹಾಕಿ ಬೇಯಿಸ್ತಾರೆ ಕುಕ್ಕರಲ್ಲಿ ಹಾಕಿ ಬೇಯಿಸ್ದೆ ಅಷ್ಟು ಟೇಸ್ಟ್ ಬರೋಲ್ಲ ಲಾಸ್ಟಲ್ಲಿ ಅದೆಲ್ಲ ಬೆಂದಾದ ಮೇಲೆ ಕೊತ್ತಂಬರಿ ಸೊಪ್ಪು ನಾವು ಮೇಲೆ ಹಾಕಿಬಿಟ್ಟು ಒಂದು ಸ್ವಲ್ಪ ಮುಸ್ರ ಮುಚ್ಚಿ ಬೇಯಿಸಿದೆ ಒಳ್ಳೆ ಸೂಪರಾಗಿ ಸಾಂಬಾರು ಬರುತ್ತೆ ಬಿಸಿ ಬಿಸಿ ಅನ್ನ ಮಾಡಿ ಸಾಂಬಾರು ಅದ್ರ ಮೇಲೆ ಹಾಕಿ ತಿಂದೆ ಒಳ್ಳೆ ಸೂಪರಾಗಿ ಮುಗೇಕಾಯಿ ಸಾಂಬಾರು ರೆಡಿ ಅದು ಎಮರ್ಜೆನ್ಸಿಗೆ ಬೇಗ ಬೇಗ ಮಾಡ್ಕೋಬೋದು ಅದೇ ಥರ ನಮ್ಮದು ಕನ್ನಡ ತಪ್ಪು ಆಗಲಿ ಎಲ್ಲರೂ ಶ್ರಮಿಸಿ ನನಗೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೆಲ್ಪ್ ಮಾಡಿ ಯಾಕೆ ಅಂದರೆ ನಾನು ಶ್ರೀಲಂಕನ್ ಕನ್ನಡತಿ ಥ್ಯಾಂಕ್ ಯು ಹ್ಯಾವ್ ನೈಸ್ ಡೇ